ವೇದಗಳ ಕಾಲದಿಂದಲೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಹೊಂದಿಕೊಂಡಿರುವಂತಹ ದೇಶ. ಹಿಂದೆ ಋಷಿ ಮುನಿಗಳಿಂದ ಬಳುವಳಿಯಾಗಿ ಬಂದಂತಹ ಚಿಕಿತ್ಸಾ ಪದ್ಧತಿ ತಲತಲಾಂತರಗಳಿಂದಲೂ ಜೀವಂತವಾಗಿ ಉಳಿದುಕೊಂಡಿದೆ. ನಿಸರ್ಗದತ್ತವಾಗಿ ದೊರೆಯುವ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಸಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಒಂದು ವೃತ್ತಿ ಇನ್ನೂ ಜೀವಂತವಾಗಿ ಉಳಿದಿದೆ ಎಂದರೆ ನಿಡ್ಲೆಯ ದಾಯಿಲಾಟದ ಪಂಡಿತ ಕೊಡ್ವಕೆರೆ ನಾರಾಯಣ ಭಟ್ಟರಂಥ ಆಯುರ್ವೇದ ಪಂಡಿತರಿಂದ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಿಂದ ಧರ್ಮಸ್ಥಳ ಮಾರ್ಗ ಹಿಡಿದು ಹೋದರೆ 7 ಕಿಲೋಮೀಟರ್ ದೂರದಲ್ಲಿರುವುದೇ ಪಂಡಿತ ನಾರಾಯಣ ಭಟ್ಟರ ಮನೆ. ಮಾರ್ಗದ ಮಧ್ಯ ಕಂಡುಬರುವ ದಟ್ಟವಾದ ಗಿಡಮರಗಳು, ಜುಳುಜುಳು ಹರಿಯುವಂತಹ ನೇತ್ರಾವತಿ ನದಿ ಪಂಡಿತರ ಮನೆಯಿಂದ ನೋಡಿದರೆ ಕಣ್ಣಿಗೆ ಕೋರೈಸುವ ಪಶ್ಚಿಮ ಘಟ್ಟಗಳ ರಮಣೀಯ ದೃಶ್ಯ. ನಾರಾಯಣ ಭಟ್ಟರ ಮನೆಯ ಸುತ್ತಮುತ್ತಲೂ ಕಾಣಿಸುವ ಔಷಧೀಯ ಸಸ್ಯಗಳು ಹಾಗೂ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸಿ ಸಾವಿರಾರು ಜನರ ರೋಗಗಳನ್ನು ನಿವಾರಿಸಿದ್ದಾರೆ. ಚಿಕಿತ್ಸಾ ವಿಧಿಗಳು ಕುಶಲತೆಯಿಂದ ಕೂಡಿದ್ದು ಅಮೃತ ಹಸ್ತವುಳ್ಳವರು, ನಿಸ್ಪೃಹರು ಮತ್ತು ರೋಗಿಗಳ ಕುರಿತಾಗಿ ಕರುಣೆ ಉಳ್ಳವರು, ಅಸಾಧ್ಯ ರೋಗಗಳನ್ನು ಗುಣಪಡಿಸಬಲ್ಲ ಶ್ರೇಷ್ಠ ವೈದ್ಯರಾಗಿದ್ದಾರೆ. ಇವರು ನೀರ್ಚಾಲಿನ ಪ್ರಸಿದ್ಧ ಮಹಾಜನ ಸಂಸ್ಕೃತ ವಿದ್ಯಾಲಯದಲ್ಲಿ ಬಾಲ್ಯದ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರ ತಮ್ಮ ಗುರುಗಳಾದ ಪಂಡಿತ ದರ್ಭೆ ನಾರಾಯಣ ಶಾಸ್ತ್ರಿ ಹಾಗೂ ಪಂಡಿತ ಪಾಣಾಜೆ ಶಂಕರನಾರಾಯಣ ಭಟ್ಟರಿಂದ ಆಯುರ್ವೇದ ವೈದ್ಯವನ್ನು ಕರಗತ ಮಾಡಿಕೊಂಡರು. ಇವರು ಹಲವಾರು ರೋಗಿಗಳ ಕಾಯಿಲೆಗಳನ್ನು ಹತ್ತಿರದಿಂದ ಕಾಣುತ್ತಾರೆ. ಕಾಯಿಲೆಗಳನ್ನು ತಿಳಿಯಲು ಅವರದೇ ಆದಂತಹ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅದಕ್ಕೆ ತಕ್ಕಂತೆ ರೋಗಿಗಳ ಕಾಯಿಲೆ ವಿಚಾರ ಮಾಡುತ್ತಾರೆ. ನಂತರ ಕಾಯಿಲೆಗೆ ತಕ್ಕಂತೆ ಯಾವ ಕಾಯಿಲೆಗೆ ಯಾವ ಗಿಡಮೂಲಿಕೆಯ ಔಷಧಿ ಸೂಕ್ತವೆಂದು ನೋಡಿ ಔಷಧಿ ನೀಡುತ್ತಾರೆ. ತಮ್ಮ ಮನೆಯಲ್ಲೇ ಆರೈಕೆ ಮಾಡಿದಂತಹ ಕರಿಬಂಡಿ, ತೆಗಲಾಮೆ, ಕಲ್ಲೂರು ಮಂಜಿ, ನಿರ್ವಿಸಿ, ದಾಸವಾಳ, ಅಮೃತಬಳ್ಳಿ, ಉದಯ ಸಜಂಕು, ಕಡಮಬಳ್ಳಿ, ಇಲಿಕಿವಿ ಹೀಗೆ ಇತರೆ ಔಷಧಿ ಸಸ್ಯಗಳಿಂದ ಸ್ವತಃ ತಾವೇ ತಯಾರಿಸಿದ ಔಷಧಿಯನ್ನು ಬಳಸಿ ಕಾಯಿಲೆಗಳಿಗೆ ಔಷಧಿ ಕೊಡುತ್ತಾರೆ. ಜನರಲ್ಲಿ ಹೆಚ್ಚಾಗಿ ಬರುವಂತಹ ಕಾಯಿಲೆಗಳಾದ ಸ್ತ್ರೀರೋಗ, ಪಂಜತನ, ಲೈಂಗಿಕ ಸಮಸ್ಯೆಗಳು, ಮೂತ್ರದಲ್ಲಿ ಕಲ್ಲು, ವಾತರೋಗ, ಕಾಮಾಲೆ, ಅರಿಶಿನ ಪಿತ್ತ, ಗುಲ್ಮ ರೋಗ, ಮಕ್ಕಳ ಕಾಯಿಲೆಗಳು, ಮೂಲವ್ಯಾಧಿ, ಅಜೀರ್ಣ ಹೀಗೆ ಹಲವಾರು ಕಾಯಿಲೆಗಳಿಗೆ ಮದ್ದು ನೀಡಿ ನೋವಿನಿಂದ ನೊಂದ ಜನಗಳಿಗೆ ಸಾಂತ್ವನದ ಬದುಕು ನೀಡಿದ್ದಾರೆ. ನಾನು ಪಾಣಾಜ ಪಂಡಿತರಲ್ಲಿ ಕೇಳಿದೆ, ನನಗೆ ಆಯುರ್ವೇದಕ್ಕೆ ಮನಸ್ಸು ಹೋಗ್ತಿದೆ, ಹಾಗೆ ನನಗೆ ಆಯುರ್ವೇದ ಕಲಿಬೇಕು ಅಂತುಂಟು, ನಾನು ಏನು ಮಾಡಬೇಕು ಹೇಗೆ ಅಂತ. ಆಗ ಅವರು ಹೇಳಿದರು, ಕಲಿಸಲಿಕ್ಕೆ ನನಗೆ ಬಿಡುವಿಲ್ಲ, ಒಬ್ಬರು ಗುರುಗಳನ್ನು ನಿನಗೆ ಹೇಳ್ತೇನೆ. ಅವರು ನಿಮ್ಮ ಅಲ್ಲೇ ದರ್ಬೆ ನಾರಾಯಣ ಶಾಸ್ತ್ರಿಗಳು ಅಂತ ನೀರ್ಚಾಲಿನಲ್ಲಿದ್ದಾರೆ, ಅವರಲ್ಲಿ ಹೋಗಿ ಹೇಳಿ, ಅವರು ಅವರಿಗೆ ಬಿಡುವಿದ್ದಾಗ ಅವರು ನಿಮಗೆ ಶಾಸ್ತ್ರೀಯವಾಗಿ ಪಾಠ ಮಾಡ್ತಾರೆ ಅಂತ ಹೇಳಿದರು. ಇಳೆಯ ವಯಸ್ಸಲ್ಲೂ ಕೂಡ ಶ್ರದ್ಧೆಯಿಂದ ಪಾಂಡಿತ್ಯದ ಜೊತೆಗೆ ಕೃಷಿಯಲ್ಲೂ ವಿವಿಧ ರೀತಿಯ ಬೆಳೆಗಳಾದ ಅಡಿಕೆ, ತೆಂಗು, ಕಾಳುಮೆಣಸು, ರಬ್ಬರ್, ಕೋಕೋ, ಬಾಳೆ ಹೀಗೆ ಇನ್ನೂ ಹಲವು ರೀತಿಯ
ರೀತಿಯ ಬೆಳೆಗಳನ್ನು ಬೆಳೆಯುತ್ತಾ ಪ್ರಗತಿಪರ ಕೃಷಿಗೂ ಸೈ ಎನಿಸಿಕೊಂಡವರು. ಇದರ ಜೊತೆಗೆ ಜೇನು ಸಾಕಾಣಿಕೆ ಕೂಡ ಇವರ ಕೃಷಿ ಕಸುಬುಗಳಲ್ಲಿ ಒಂದಾಗಿದೆ. ಇವರ ಮನೆಯ ಸುತ್ತಲೂ ಅಚ್ಚ ಹಸಿರಾಗಿರುವ ತಣ್ಣನೆಯ ವಾತಾವರಣ ಇರುವುದರಿಂದ ಜೇನು ಹುಳುಗಳು ಗೂಡು ಕಟ್ಟಲು ಸಡಗರದಿಂದ ಝೈಕರಿಸುತ್ತಾ ಬಂದು ಮನೆಯಲ್ಲಿನ ಜೇನು ಕಟ್ಟುವ ಪೆಟ್ಟಿಗೆಗಳಲ್ಲಿ ಜೇನು ಹುಳುಗಳು ಗೂಡನ್ನ ಕಟ್ಟುತ್ತವೆ. ಈ ಒಂದು ಜೇನು ತಯಾರಾದ ನಂತರ ಜೇನನ್ನ ಔಷಧಿಯ ಬಳಕೆಗೂ ಕೂಡ ಬಳಸುತ್ತಾರೆ. ನಾರಾಯಣ ಭಟ್ಟರ ಆಯುರ್ವೇದ ಪಾಂಡಿತ್ಯದ ಯಶಸ್ವಿಗೆ ಹಲವಾರು ಸಂಘ ಸಂಸ್ಥೆಗಳು ಪುರಸ್ಕರಿಸಿವೆ. ಇಳಂತಿಲದಲ್ಲಿ ಸಂಜೀವಿನಿ ಪ್ರಶಸ್ತಿ, ಜಡ್ಡು ಆಯುರ್ವೇದ ಪುರಸ್ಕಾರ, ಗುರುವಾಯನಕೆರೆ ಹಾಗೂ ಶ್ರೀ ರಾಮಚಂದ್ರಪುರ ಮಠದ ಪುರಸ್ಕಾರ, ಹೀಗೆ ಮುಂತಾದ ಕಡೆ ಗೌರವ ಸನ್ಮಾನಗಳು ಸಂದಿವೆ. ಕೆ ನಾರಾಯಣ ಭಟ್ಟರ ವೈದ್ಯ ಪದ್ಧತಿ ಕುರಿತಾದ ಹಲವಾರು ಲೇಖನಗಳು ಕೂಡ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಜೊತೆಗೆ ತಮ್ಮದೇ ಆದ ಆಯುರ್ವೇದದ ಅನುಭವವನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಜೊತೆಗೆ ತಮ್ಮದೇ ಆದ ಆಯುರ್ವೇದದ ಅನುಭವವನ್ನ ಸ್ವತಃ ನಾರಾಯಣ ಭಟ್ಟರೆ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಸ್ವತಃ ತಾವೇ ಬರೆದಿರುವ ಯೋಗ ಮಂಜರಿ, ವಾತರೋಗ ಚಿಕಿತ್ಸಾ ಮಂಜರಿ ಮತ್ತು ಸತ್ ಸಂತಾನಕ್ಕಾಗಿ ಸ್ತ್ರೀರೋಗ ಪುರುಷರೋಗ ಚಿಕಿತ್ಸಾ ಮಂಜರಿ ಎನ್ನುವ ಮೂರು ಗ್ರಂಥಗಳನ್ನು ಹೊರತಂದಿರುವ ಶ್ರೇಯಸ್ಸು ಇವರದು. ನನ್ನ ಹೆಸರು ಸುವರ್ಣ ಹೆಗ್ಡೆ. ನನಗೆ 10 ವರ್ಷದ ಹಿಂದೆ ಪೀರಿಯಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಯಾವ ಡಾಕ್ಟರ್ ಹತ್ರ ಹೋದ್ರು ಕಡಿಮೆ ಆಗಲಿಲ್ಲ, ಸ್ಕ್ಯಾನಿಂಗ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ದಿನೇಶ್ ಸರಳ ಇರೋದು ಅಡ್ವೈಸ್ ಮೇಲೆ ನಾರಾಯಣ ಹತ್ರ ಹೋದ್ರು. ಅವ್ರು ಒಂದೇ ದಿನಕ್ಕೆ ಒಂದು ಬೇರ್ ಕೊಟ್ರು, ಅದರಲ್ಲಿ ಕೂಡಲೇ ಕಡಿಮೆ ಆಯಿತು. ಬಟ್ ಪರ್ಮನೆಂಟ್ ಸೊಲ್ಯೂಷನ್ಗೆ 45 ದಿನ ಕಷಾಯ ಕುಡಿಬೇಕು ಅಂತ ಹೇಳಿದರು. ಅದೇ ಪ್ರಕಾರ ನಾನು ಅವ್ರು ಹೇಳಿದಾಗ ಎಲ್ಲ ಇದು ಮಾಡಿದ್ದೇನೆ. ಅದರ ನಂತರ ಈಗ 10 ವರ್ಷದ ಒಂದೇ ಒಂದಿನ ಅದು ರಿಪೀಟ್ ಆಗಲಿಲ್ಲ. ನಾನು ತುಂಬ ಜನರಿಗೆ ಅಡ್ವೈಸ್ ಮಾಡಿದ್ದೇನೆ ಅವ್ರ ಬಗ್ಗೆ. ಅವರು ತುಂಬ ಜನ ಎಲ್ಲ ಅವರು ಕಾಂಟ್ಯಾಕ್ಟ್ ಆಗಿದ್ದಾರೆ, ಎಲ್ಲರಿಗೂ ಒಳ್ಳೆಯ ಪರಿಣಾಮ ಬೀಳುತ್ತೆ. ಈ ಎಲ್ಲ ಸಾಧನೆಗಳಿಗೆ ಮನೆಯವರು ಕೂಡ ಪ್ರೋತ್ಸಾಹ ಬೆಂಬಲ ನೀಡಿರುವುದು ನನ್ನ ಸಾಧನೆಗೆ ಇನ್ನಷ್ಟು ಊರ್ಪನ ತಂದಿದೆ. ಇವರುಗಳ ಸಹಾಯದಿಂದ ಆಯುರ್ವೇದ ಔಷಧಿಗಳನ್ನು ಸಿದ್ಧ ಮಾಡಲು ತುಂಬ ಉಪಕಾರಿಯಾಗಿದೆ ಎನ್ನುತ್ತಾರೆ ಪಂಡಿತರು. ಹಾಗಾದರೆ ಮನೆಯವರ ಅಭಿಪ್ರಾಯ ಹೇಗಿದೆ ನೋಡೋಣ. ನಮ್ಮ ತಂದೆಯವರಿಗೆ ನಾವು 3 ಜನ ಮಕ್ಕಳು, ಅಣ್ಣ ಅಕ್ಕ ಮತ್ತು ನಾನು. ಅದೇ ಅಣ್ಣನಿಗೂ ಅಕ್ಕನಿಗೂ 10 ವರ್ಷ ಪ್ರಾಯದಲ್ಲಿ ವ್ಯತ್ಯಾಸ ಇತ್ತು, ಅಕ್ಕನಿಗೂ ನನಗೂ 2 ವರ್ಷ ವ್ಯತ್ಯಾಸ. ನಮ್ಮ ತಂದೆಯವರ ಆಸೆ ಇತ್ತು ನಮ್ಮ ಈ ಆಯುರ್ವೇದವನ್ನು ನಮ್ಮ ಮಕ್ಕಳೇ ಯಾರಾದರೂ ಮುಂದುವರಿಸಲಿ ಅಂತ. ಹಾಗೆ ನನಗೂ ಆಸಕ್ತಿ ಇತ್ತು ಸಣ್ಣ ಪ್ರಾಯದಲ್ಲಿ, 2nd PUC ಆದಕೊಂಡು ಆಯುರ್ವೇದ ಕಲಿಬೇಕು ಅಂತ ಒಮ್ಮೆ SDM ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಅಲ್ಲಿ ವಿಚಾರಿಸ್ಕೊಂಡೆಲ್ಲ ಬಂದ್ವಿ. ಆವಾಗ ಅಲ್ಲಿನ ಫೀಸು ಅದು ಇದು ವ್ಯವಸ್ಥೆ ನೋಡಿಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅದು ಕಷ್ಟ ಅಂದ್ಕೊಂಡು ಬಿಟ್ಬಿಟ್ವಿ ಅದನ್ನು. ಆಮೇಲೆ ಅದೇ ಆ ಆಸೆ ಈಗ ಹೇಗಿದೆ ಅಂದರೆ, ನನ್ನ 2nd ಮಗನಿಗೆ ಅವನು ಅಶ್ವಿನ್ ಅಂತ, ಅವನಿಗೆ ಸಣ್ಣಕ್ಕಿರುವಾಗಲೇ ಈ ಅಜ್ಜನ ಆಯುರ್ವೇದ ಇದನ್ನೆಲ್ಲ ಪ್ರಾಕ್ಟೀಸನ್ನು ನೋಡಿ ಅದರಲ್ಲಿ ತುಂಬ ಆಸಕ್ತಿ ಹುಟ್ಟಿತ್ತು. ಈಗಲೂ ನಮ್ಮ ಪೇಷಂಟ್ಸ್ ಎಲ್ಲ ಬಂದಾಗ ತುಂಬ ಅದ್ರ ಬಗ್ಗೆ ಅವನು ಆಸಕ್ತಿಯಿಂದ ಸಲಹೆ ಸೂಚನೆ ಎಲ್ಲ ಕೇಳಿಕೊಂಡು ತಿಳ್ಕೊಂಡು ಮಾಡಿಕೊಂಡು ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆ ಅವನಿಗೆ ಮುಂದೆ ಆಯುರ್ವೇದನ ಕಲಿಸಬೇಕು ಅಂತ ನಮಗೂ ಆಸೆ ಇದೆ, ಅವ್ರಿಗೂ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ನನ್ನ ಹೆಸರು ಅಶ್ವಿನ್ ನಾರಾಯಣ ಭಟ್ ನನ್ನ ತಾತ. ನನಗೆ ಅವರು ಅವ್ರದ್ದು ಆಯುರ್ವೇದ ಅಂದರೆ ಅವ್ರದ್ದು ಪಂಚಪ್ರಾಣ, ಅವ್ರಿಗೆ ಅದರಲ್ಲಿ ಭಾರಿ ಜ್ಞಾನ ಇದೆ. ನನಗೂ ಅವರ ಹವ್ಯಾಸ ನೋಡಿ ಭಾರಿ ಇಷ್ಟ ಆಗಿದೆ, ನನಗೂ ಅದನ್ನು ಬೆಳೆಸಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಈಗ ನಿಡ್ಲೆಯ ಪಂಡಿತರ ಬಗ್ಗೆ 2 ಮಾತು ಹೇಳಬೇಕು ಅಂತಿದ್ದೇನೆ. ಅವ್ರ ಬಗ್ಗೆ ಹೇಳಬೇಕು ಅಂತ ಮಕ್ಕಳು ಬಂದು ಕೇಳ್ಕೊಂಡಾಗ ನಮ್ಗೆ ತುಂಬ ಸಂತೋಷ ಆಯಿತು, ಯಾಕೆಂದರೆ ಅವರಿಂದ ನಾನು ತುಂಬ ಪ್ರಯೋಜನ ಪಡ್ಕೊಂಡವಳು. 10 ವರ್ಷ ಹಿಂದೆ ನಾನು ನಡಿಲಿಕ್ಕೆ ಕಷ್ಟಪಡುವ ಸ್ಥಿತಿ ಇತ್ತು, ಒಂದು ಸ್ಟೆಪ್ ಹತ್ತಲಿಕ್ಕೂ ಕಷ್ಟ ಆಗುವ ಸ್ಥಿತಿಯಾಗಿತ್ತು. ಯಾಕೆಂದರೆ ಎಸಿಡಿಟಿಯಿಂದಾಗಿ ನನಗೆ ಮಂಡಿ ನೋವು ಎಲ್ಲ ಬಂದಿತ್ತು, ಮೊಣಕಾಲು ಮತ್ತು ಮೊಣಕೈ ಎಲ್ಲ ಗಂಟುಗಳಲ್ಲಿ ಎಲ್ಲ ವಾಯು ಸೇರಿಕೊಂಡು ಅದರಿಂದ ಬರುವ ನೋವು ಅಂತ ಅವರು ಹೇಳಿದರು. ಅದಕ್ಕೆ ಅವರ ಆಯುರ್ವೇದ ಇದರ ಹೆಸರಿನ ಪ್ರಕಾರ ಆಮವಾತ ಅಂತ ಹೇಳಿದರು. ನನಗೆ ನಾನು ಆಗ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನನಗೆ ಇಡೀ ದಿನ 8 ಗಂಟೆ ಡ್ಯೂಟಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು.
ಆಗ ನನಗೆ ಒಬ್ಬರು ಅವರ ಬಗ್ಗೆ ತಿಳಿಸಿದರು, ನಿಡ್ಲೆಯಲ್ಲಿ ಹೀಗೆ ಪಂಡಿತರಿದ್ದಾರೆ, ಅವ್ರ ಹತ್ರ ನೀವು ಹೋಗಿ ನೋಡಿ. ಆಯುರ್ವೇದದ ಬಗ್ಗೆ ನನಗೆ ತುಂಬ ನಂಬಿಕೆ ಮೊದಲಿಂದಲೂ. ನಾನು ಯಾವತ್ತೂ ಏನೇ ಕಾಯಿಲೆ ಬಂದರೂ ಫಸ್ಟು ಪ್ರಿಫರೆನ್ಸ್ ಆಯುರ್ವೇದ ಮೆಡಿಸಿನಿಗೆ ಕೊಡ್ತಾ ಇದ್ದೆ. ಹಾಗಾಗಿ ಇದೊಂದು ನೋಡುವ ಅಂತೇಳಿ ಆಯಿತು ನನಗೆ. ಪಂಡಿತರ ಅವರ ಭೇಟಿಯಾದೆ, ಅವರು ನೋಡಿ ಎಲ್ಲ ವಿಷಯ ಹೇಳಿದರು. ಯಾಕೆಂದರೆ ಇಡೀ ದಿನ ಕೂತು ಕೆಲಸ ಮಾಡುವಾಗ ಆಹಾರ ಜೀರ್ಣ ಆಗದೆ ಅದು ಎಸಿಡಿಟಿ ಥರ ಆಗಿ ಹಾಗಾಗಿ ನಿಮಗೆ ಈ ಥರ ನೋವು ಬರೋದು, ಅದೆಲ್ಲ ಜಾಯಿಂಟ್ಗಳಲ್ಲೆಲ್ಲ ಗ್ಯಾಸ್ ತುಂಬಿದ ಸೇರಿಕೊಂಡಾಗಿ ಆಗುವಂಥದ್ದು ಅಂತ ಹೇಳಿದರು. ಅವರು ಅದಕ್ಕೆ ಔಷಧಿ ಸರಿಯಾದ್ದು ಕೊಟ್ಟರು. 36 ದಿವಸಗಳ ಕಾಲ ಕಷಾಯ ಕುಡಿಲಿಕ್ಕೆ ಹೇಳಿದರು. ಅದು ನಾನು ತಪ್ಪದೆ ಬಾರಿ ಒಂದು ನನ್ನ ಕಾಯಿಲೆಯ ತೀವ್ರತೆ ಎಷ್ಟಿತ್ತು ಅಂತಂದರೆ ಅದನ್ನು ನಾನು ಸರಿಯಾಗಿ ತಗೊಂಡೆ. ಆಮೇಲೆ ಆ ಥರದ ಮಂಡಿ ನೋವು ಇವತ್ತಿನವರೆಗೆ ನನಗೆ ಬರಲಿಲ್ಲ. ಅಷ್ಟರವರೆಗೆ ಇದ್ದ ಆ ಮನಸ್ಸಿನ ನೋವು ಸಹ ನನಗೆ ಅಲ್ಲಿಗೆ ಹೋಗಿ ಹೋಯಿತು ಆ 36 ದಿನಗಳ ಅವರ ಕೊಟ್ಟ ಔಷಧಿಯಲ್ಲಿ. ಇವತ್ತಿಗೂ ನಾನು ಖುಷಿಯಲ್ಲಿದ್ದೇನೆ. ಅದರ ಜೊತೆಗೆ ಈಗ ವಾಕಿಂಗ್ ಮತ್ತು ಕೆಲವು ಎಕ್ಸಸೈಸ್ಗಳು ಎಲ್ಲ ಮಾಡ್ತೇನೆ, ಪ್ರಾಣಾಯಾಮ ಎಲ್ಲ. ಆದರೆ ಮೇಯ್ನ್ ಆ ನೋವಿನ ಒಂದು ಸಮಸ್ಯೆಯಿಂದ ಪರಿಹಾರ ಸಿಕ್ಕಿದ್ದು ನನಗೆ ಆಯುರ್ವೇದ ಮೆಡಿಸಿನ್ನಲ್ಲಿ. ಇದಕ್ಕೆ ನಾನು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅಂಥ ಎಲೆಮರೆಯ ಕಾಯಿಯಾಗಿ ಇರುವಂಥ ವ್ಯಕ್ತಿಗಳು ಈಗ ಮೋಡ ಕವಿದ ವಾತಾವರಣ ಇದ್ದಾಗ ನನಗೆ ಟಾನ್ಸಿಲ್ ಸಮಸ್ಯೆ ಆಗ್ತಿತ್ತು, ಗಂಟಲು ನೋವು, ತಲೆನೋವು ಸಹಜವಾಗಿ ಉಂಟಾಗ್ತಿತ್ತು. ಅಲೋಪತಿ ಔಷಧಿಯನ್ನು ಸಾಕಷ್ಟು ಬಾರಿ ಮಾಡಿದರೂ ಕೂಡ ಅದರಿಂದ ಯಾವ ಪ್ರಯೋಜನವಾಗಲಿಲ್ಲ. ಆಗ ಆಳವಾದಂಥ ಆಯುರ್ವೇದ ವೈದ್ಯವನ್ನು ಅಧ್ಯಯನ ಮಾಡಿರೋ ಹಿರಿಯ ಪಂಡಿತರಾಗಿರೋ ನಾರಾಯಣ ಭಟ್ಟರನ್ನು ಸಂಪರ್ಕಿಸಿದೆ. ಆಗ ಅವರು ಒಂದು ಔಷಧೀಯ ಸಸ್ಯವನ್ನು ತಿಳಿಸಿದರು. ಕೊಡಸ ಎನ್ನುವ ಸಸ್ಯದ ತೊಗಟೆಯನ್ನು ತೆಗೆದು ಅದಕ್ಕೆ 2 ಬೆಳ್ಳುಳ್ಳಿ ಹಾಗೂ 1 ಚಮಚ ಜೇನುತುಪ್ಪವನ್ನು ಹಾಕಿ ಅದನ್ನು 1 ಚಮಚವಾಗುವಷ್ಟು ಸೋಸಿ ಸ್ವೀಕರಿಸಿ ತಕ್ಷಣ ಅದರ ಆ ರೋಗ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಾಗೆ ಆ ಪ್ರಯೋಗವನ್ನು ಮಾಡಿದೆ. ಮಾಡಿ 2 ದಿವಸದಲ್ಲಿ ನನಗೆ ಆ ಕ್ಷಣದಲ್ಲಿಯೇ ಆ ನೋವು ನಿವಾರಣೆಯಾಗಿದೆ. ಆನಂತರ ಇಲ್ಲಿಯ ತನಕ ಸಾಧಾರಣ 18 ವರ್ಷದಲ್ಲಿ ಯಾವಾಗ ಆ ಸಮಸ್ಯೆ ಎಲ್ಲಾದರೂ ತಲೆದೋರುತ್ತೋ ಆಗ ಅದೇ ಪ್ರಯೋಗವನ್ನು ಮಾಡ್ತೇನೆ, ಗುಣಮುಖನಾಗ್ತೇನೆ. ಯಾವುದೇ ಕಾರಣಕ್ಕೂ ನಾನು ಅಲೋಪತಿ ಔಷಧಿಗಾಗಿ ಸಂಬಂಧಿಸಿ ಆ ಕಾಯಿಲೆಗೆ ನಾನು ಹೋಗ್ತೇನೆ. ಹಾಗೆಯೇ ನನ್ನ ಅತ್ತೆಗೂ ಕೂಡ ಬಹಳಷ್ಟು ಬಾರಿ ಬಾಯಿ ಹುಣ್ಣಾಗೋದು. ಬಾಯಿ ಹುಣ್ಣಾದಾಗ ತುಂಬ ತೊಂದರೆ ಪಡೋರು, ಆಹಾರ ಸ್ವೀಕರಿಸಲಿಕ್ಕೆ ಕಷ್ಟವಾಗೋದು. ಅಂಥ ಸಂದರ್ಭದಲ್ಲಿ ಪಂಡಿತರನ್ನು ಸಂಪರ್ಕಿಸಿದಾಗ ಅವರು ಒಂದು 2 ರೀತಿಯ ಚಕ್ಕೆಯನ್ನು ಗಂಜಿಯಲ್ಲಿ ಬೇಯಿಸಿ ಬೆಳಗ್ಗೆ ಕಡಲ ಮಜ್ಜಿಗೆ ಜೊತೆಗೆ ಊಟ ಮಾಡಿ ಸಂಪೂರ್ಣ ಕಡಿಮೆ ಆಗುತ್ತೆ ಅಂತೇಳಿ ಹೇಳಿದರು. ಆ ಪ್ರಯೋಗವನ್ನು ಮಾಡಿದಾಗ ನಮ್ಮ ಅತ್ತೆಯವರಿಗೆ ಅದು ಬಹಳ ಗುಣಮುಖವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಹೀಗೆ 10 ಬೆನ್ನು ನೋವಿನ ಸಮಸ್ಯೆಗೆ ಸಂಬಂಧಿಸಿ ನನ್ನ ಸಂಬಂಧಿ ಪ್ರಶ್ನಿಸಿದಾಗ ಅವರು ಹೇಳಿದರು, ಲಕ್ಕಿ ಸೊಪ್ಪಿನ ರಸವನ್ನು ತೆಗೆದು ಅದಕ್ಕೆ ಒಂದು ತೈಲವನ್ನು ಬೆರೆಸಿ ಬೆಳಗ್ಗೆ ಮುಂಚೆ ಆಹಾರ ಸ್ವೀಕರಿಸುವ ಮೊದಲು ಅದನ್ನು ಸ್ವೀಕರಿಸಿ 2 ಗಂಟೆಯೊಳಗಡೆ ಸಂಪೂರ್ಣ ನಿಮ್ಮ ಹೊಟ್ಟೆ ಕ್ಲಿಯರ್ ಆಗುತ್ತೆ, ಆ ನೋವು ಶಮನಗೊಳ್ಳುತ್ತೆ. ಆ ನಂತರ ಕಡಲ ಮಜ್ಜಿಗೆ ಅನ್ನವನ್ನು ಗಂಜಿಯನ್ನು ಊಟ ಮಾಡಿ ಒಮ್ಮೆ ಮಾಡಿ ಆ ರೋಗ ಸಂಪೂರ್ಣ ಗುಣವಾಗುತ್ತೆ ಅಂತೇಳಿ ತಿಳಿಸಿದರು. ಆ ಪ್ರಯೋಗವನ್ನು ನಾನು ಭಾವ ಮಾಡಿದ, ಅದರಿಂದ ಆ ವ್ಯಕ್ತಿ ಸಂಪೂರ್ಣ ಗುಣಮುಖರಾದ. ಹೀಗೆ 10 ವಿಚಾರಗಳ ಕುರಿತು ನಾರಾಯಣ ಪಂಡಿತರಲ್ಲಿ ವಿಶೇಷವಾದ ಅವರು ಜಾಗೃತಿ ವಹಿಸಿ ನಮಗೆ ಮಾಹಿತಿಗಳನ್ನು, ಔಷಧಗಳನ್ನು ನೀಡ್ತಾರೆ, ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯ ಸ್ವೀಕರಿಸಿರೋ ಔಷಧಿಯಿಂದ ಬೇರೆ ಕೆಟ್ಟ ಪರಿಣಾಮಗಳು ಉಂಟಾಗುವುದಿಲ್ಲ. ಅದರಿಂದ ಅಂತಹ ಪಂಡಿತರನ್ನು ಸಮಾಜ ಗಮನಿಸಬೇಕು, ಸರ್ಕಾರ ಗಮನಿಸಬೇಕು, ಗೌರವಿಸಬೇಕು. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಅದರ ಪ್ರಯೋಜನಗಳು ದೊರಕಬೇಕು ಅಂತೇಳಿ ಈ ಸಂದರ್ಭ
ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ಹರಸಿ ಬಂದವರನ್ನು ರೋಗಮುಕ್ತರನ್ನಾಗಿಸಿ ಸಹಸ್ರ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿರುವ ನಾರಾಯಣ ಭಟ್ಟರ ಸೇವೆ ನಿಜಕ್ಕೂ ಶ್ಲಾಘನೀಯ.